ಕಾರ್ಯಕರ್ತರ ಪ್ರೀತಿ ವಿಶ್ವಾಸದ ಮುಂದೆ ನನಗೆ ಯಾವ ಆಯಾಸವೂ ಕಾಣ್ತಾ ಇಲ್ಲ ಅಂತ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಇವತ್ತು ನರಗುಂದ ಮತಕ್ಷೇತ್ರದ ನರಸಾಪುರ ಗ್ರಾಮದಲ್ಲಿ ಸಿಸಿ ಪಾಟೀಲ್ ಮತ ಪ್ರಚಾರ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ನರಸಾಪುರ ಗ್ರಾಮ ವಿಶೇಷವಾಗಿ ನನ್ನ ತವರು ಮನೆ ಇದ್ದ ಹಾಗೆ, ಅಷ್ಟರ ಮಟ್ಟಿಗೆ ಇಲ್ಲಿನ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ನಾನು ತೆಗೆದುಕೊಂಡ ಪ್ರಗತಿ ಕೆಲಸ ಇನ್ನೂ ಸಹ ಈ ಗ್ರಾಮದಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಅಂದರು. ಇನ್ನು ನರಗುಂದ ಮತಕ್ಷೇತ್ರದ ಅಡವಿ, ಸೋಮಾಪುರ, ಪಾಪನಾಶಿ, ತಾಂಡ, ಸಂಭಾಪುರ, ಹಾತಲಗೇರಿ, ಲಕ್ಕುಂಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಿಸಿ ಪಾಟೀಲ್ ಇಂದು ಮತ ಪ್ರಚಾರ ಕೈಗೊಂಡರು. ಕಾರ್ಯಕರ್ತರ ಅಭಿಮಾನ ಮತ್ತು ಪ್ರೀತಿಯ ಮುಂದೆ ಅಂಥದ್ದೇನು ಆಯಾಸ ನನಗೆ ಕಂಡು ಬರ್ತಾ ಇಲ್ಲ. ನಾನು ಮತ್ತು ನಮ್ಮ ಮೂರು ಮಂಡಲಗಳ ಅಧ್ಯಕ್ಷರು, ನರಗುಂದ ವಿಧಾನಸಭಾ ಮತಕ್ಷೇತ್ರಕ್ಕೆ ಮೂರು ಮಂಡಲಗಳ ಬರ್ತಾವೆ. ಬಹುತೇಕ ಒಂದು ಸುತ್ತಿನ ಮತದಾನ ಒಬ್ಬರಿಲ್ಲ ಒಬ್ಬರು ಮುಗಿಸಿದ್ದಾರೆ. ನಾನು ಸುಮಾರು 30-40 ಹಳ್ಳಿಗಳನ್ನು ಈಗಾಗಲೇ ಮುಗಿಸಿದ್ದೇನೆ. ನರಗುಂದದ ಎಲ್ಲ ವಾರ್ಡ್ಗಳಿಗೂ ನಾನು ಪ್ರಚಾರ ಸಭೆಯನ್ನು ಮಾಡಿದ್ದೇನೆ. ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ, ಪೂರಕವಾದಂಥ ಬೆಂಬಲ ವ್ಯಕ್ತಪಡಿಸ್ತಾ ಇದೆ. ಕಾರಣ ಇಷ್ಟೇ, 2018 ಚುನಾವಣೆಯಲ್ಲಿ ನಾನು ಜಯಗಳಿಸಿದ ನಂತರ ಪ್ರವಾಹದಲ್ಲಿ ನಾವು ಸ್ಪಂದಿಸಿದ ರೀತಿ ಇರ್ಬೋದು, ಕರೋನಾವನ್ನು ಎದುರಿಸುವಲ್ಲಿ ನಾವು ತೆಗೆದುಕೊಂಡಂಥ ದಿಟ್ಟ ಕ್ರಮ ಇರ್ಬೋದು, ಔಷಧೋಪಚಾರ, ಆಕ್ಸಿಜನ್ ಎಲ್ಲಿ ಕೊರತೆಯಾಗದ ರೀತಿಯಲ್ಲಿ, ರಾಜ್ಯದ ಬೇಕಾದ ಕಡೆ ಕೊರತೆಯಾದರೂ ಗದಗ ಜಿಲ್ಲೆಯಲ್ಲಿ ಕೊರತೆಯಾಗದಂತೆ ನನ್ನ ಸಾವು ನೋವಿನ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ನಾನು ಸಾಕಷ್ಟು ಶ್ರಮವನ್ನು ವಹಿಸಿ ಕೆಲಸ ಮಾಡಿದೆ. ತದನಂತರ ಲೋಕೋಪಯೋಗಿ ಇಲಾಖೆ ಸಿಕ್ಕ ನಂತರ ಮತಕ್ಷೇತ್ರದ ಅಭಿವೃದ್ಧಿಯ ಚಿತ್ರಣವನ್ನು ಬದಲಿ ಮಾಡಿ ಸುಮಾರು 2,000 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಈ ಗ್ರಾಮಕ್ಕೆ ಸುಮಾರು 13 ಕೋಟಿ ರೂಪಾಯಿಗಳನ್ನು. ವಿಸ್ತಾರ ನ್ಯೂಸ್, ನಿಖರ, ಜನಪರ.